ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಪ್ರಯುಕ್ತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿ ಅಭ್ಯರ್ಥಿ ಬಸವರಾಜ ಹೊರಟ್ಟಿ ಪರವಾಗಿ ಹಾವೇರಿಯಲ್ಲಿ ನಡೆದ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಸಚಿವ ಬಿಸಿ ಪಾಟೀಲ್ ಶಾಸಕ ನೆಹರು ಉಲೇಕಾರ್ ಯುಬಿ ಬಣಕಾರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಜಗದೀಶ್ ಶೆಟ್ಟರ್ ಬಸವರಾಜ ಹೊರಟ್ಟಿ 7 ಬಾರಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಗೆದ್ದು ದಾಖಲೆ ನಿರ್ಮಿಸಿದ್ದಾರೆ 8ನೇ ಬಾರಿಗೆ ಸ್ಪರ್ಧಿಸಿದ್ದು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಹಲವು ಕೆಲಸಗಳನ್ನು ಕೈಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಿಕ್ಷಕರು ಹೊರಟ್ಟಿ ಅವರನ್ನು ಮತ್ತೊಮ್ಮೆ ಗೆಲ್ಲಿಸುವ ಮೂಲಕ ಹೊಸ ಇತಿಹಾಸ ಬರೆಯಲಿದ್ದಾರೆ ಎಂದು ತಿಳಿಸಿದರು ಬಸವರಾಜ ಹೊರಟ್ಟಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಬೇರೆ ಪಕ್ಷಗಳು ಗೆಲುವು ಸಾಧಿಸಿದ ದಾಖಲೆಗಳೇ ಇಲ್ಲ ಶಿಕ್ಷಕರ ಕ್ಷೇತ್ರದಲ್ಲಿ ತಾವು ಮಾಡಿದ ಸೇವೆಯನ್ನು ಶಿಕ್ಷಕ ಬಂಧುಗಳು ಮನಗಂಡಿದ್ದಾರೆ ಎಂದು ತಿಳಿಸಿದರು ಶಿಕ್ಷಕ ಬಂಧುಗಳ ಹೆಚ್ಚಿನ ರೀತಿಯಾದ ಬೆಂಬಲ ಮೊದಲಿಂದಲೂ ಅವರಿಗೆ ಇದ್ದದ್ದು ನಾನು ನೋಡ್ತಾ ಇದ್ದೇನೆ ಎಲ್ಲರೂ ತಾವ ಚುನಾವಣೆ ಅಂತ ರೀತಿಯಲ್ಲಿ ಎಲ್ಲರೂ ಶಿಕ್ಷಕರೆಲ್ಲ ಅಡ್ಡಾಡ್ತಾರೆ ಹೀಗಾಗಿ ನಮಗೆ ಏನು ಜಗದೀಶ್ ಶೆಟ್ಟರ್ ಹೇಳಿದ್ರು ಹಂಗ ವರ್ಷದಂಗೆ ಸರಿ ಫೈಟ್ ಇಲ್ಲ ನೇರವಾಗಿ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ನುಡಿದವರಂತವ್ರು ಏನಿದ್ದಾರೆ 8 ಮಂದಿ ನಿಂತಾರೆ ಅಂತಂತ ಅಧಿಕಾರಿಗಳಿದ್ದವರು ನನ್ನ ಕೇಳ್ತಾರೆ ಈ ಕಾಯ್ದು ಕಾಯ್ದೆ ಏನ್ರಿ ಈ ಕಾಯ್ದೆ ಏನು ಇಂಥದ್ದು ಏನು ಅಂತ ನಾನು ಕೇಳ್ತಾರೆ ಅಷ್ಟು ನಾನು 42 ವರ್ಷ ಮೊದಲನೇ 5 ವರ್ಷ ಸಾಕಷ್ಟು ಕೆಲಸ ಮಾಡಿದೆ ಶಿಕ್ಷಕರಿಗೆ ಗೊತ್ತೈತಿ ನಾನು ಸಂಪೂರ್ಣವಾಗಿ ಅದ್ರ ಬಗ್ಗೆ ಭರವಸೆತಿ ಮತ್ತು ಅವರು ವಿರೋಧ ಪಕ್ಷದವರು ನನಗೆ ಓಟ್ ಹಾಕತ್ತೆ ಹೇಳ್ತಾರೆ ನಾವು ಟೀಕೆ ಮಾಡೋರು ಏನಾರಿಲ್ಲ ಟೀಕೆ ಮಾಡ್ತಾರೆ ಆ ಟೀಕೆ ಬಗ್ಗೆ ನಾನು ಗಂಭೀರವಾಗಿ ತಗೊಳ್ಳೋಲ್ಲ